नानीन बालून सल हुड़गिन हूँ अय्यो ये संघ्या निन्न मद्वे बगे योचस्तीन अलो संघ्या अलियंद्रे चिंते माबड़े नानीन नान सहाय हाँ सर आगद्रे राम 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 अय्यो राम 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 नान बर्तीने अय्यो मद्वे मलु मद्वे येन्री येने आद्रो ये विषय निम हत्र बर्बेको अंत अंतिन्ना अय्यो ಈ ವಿಷಯ ನನ್ನ ಹತ್ರನೇ ಬಂದು ನಿಂತ್ಕೊಂಡ್ಬಿಡ್ತು ನೋಡು ಅಯ್ಯೋ ಆ ಗೌಡ್ರೆ ಆ ಬಾಳು ಹುಡುಗಿ ನೋಡ್ಕೋವಾಗ ನನಗೂ ಒಂದು ನೋಡಿ ಅಲ್ಲ ಅಯ್ಯಯ್ಯೋ ಅಯ್ಯೋ ಏ ಸಂಗ್ಯಾ ನಿನಗೋಸ್ಕರ ನೋಡಕತ್ತೀನಿ ಲೋ ಹುಡುಗಿನ ಹುಡುಗಿ 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 ಅಪ್ಪ ಸತ್ಯವನ್ನೇ ಸುಳ್ಳು ಹೇಳ್ತಾ ಇದೀರಾ ನೀವು ಅಯ್ಯೋ ಅವರೇನ್ ಸುಳ್ಳು ಹೇಳಿದ್ರು ಬಾಳೋನ್ ಮದುವೆ ತೀರ್ಮಾನ ಮಾಡ್ತಾ ಇದಿರಲ್ಲ ಅದು ಅಯ್ಯೋ ಗುಂಡಪ್ಪ ನಿನ್ ಮುಂದೆ ಹೇಳಿದ್ರಲ್ಲ ಇದರಲ್ಲಿ ಸುಳ್ಳು ಏನಿದೆ ಇಲ್ಲ ಇಲ್ಲ ಇದು ಸುಳ್ಳಾಗಿದೆ ನೀವೆಲ್ಲ ಸೇರಿ ನನ್ನ ಮೇಲೆ ಮಜಾ ಮಾಡ್ತಾ ಇದ್ದೀರಾ ಅಯ್ಯೋ ಗುಂಡು ನಾವೇ ಯಾಕ ನಿನಗೆ ಸುಳ್ಳು ಹೇಳೋಣ ಅದು ಆ ಬಾಳೋ ಬಗ್ಗೆ ಇಷ್ಟೊಂದು ಬಿಸಿಲಿದೆ ಈಗೆಲ್ಲ ಹೋಗ್ತೀರಾ ಬರ್ತೀಯ ಇಲ್ವೋ ನಾನು ಏನು ಹೇಳೋದು ಗೌಡ್ರೆ ಹಾ ಬನ್ನಿ ಅಯ್ಯೋ ಅಯ್ಯೋ ಈ ಹುಡುಗನ ಏನು ಮಾಡೋದು ನಿಮ್ಮ ತರನೇ ಆಗಿದಾನೆ ಅಯ್ಯೋ ಅಯ್ಯೋ ನನ್ನ ತರ ಆಗಿದಾನೆ ಅಂದ್ರೆ ಒಳ್ಳೇದೋ ಕೆಟ್ಟದ್ದೋ ಬರಲೇ ಅಣ್ಣ ಬಾಳು ಅಮ್ಮ ಇದೇನ್ ಸಂಗ್ಯ ಇವತ್ತೇ ನೀ ಕಡೆ ಬಂದಿದ್ಯಾ ಆ ಏನಿಲ್ಲ ಚಿಕ್ಕೇಜ್ ಮಾಡ್ರಿಗೆ ಬಾಳುನ್ ಭೇಟಿ ಆಗ್ಬೇಕಂದ್ವು ಅದಕ್ಕೆ ಬಂದ್ವಿ ಹೌದೇನು ಹಾ ಆದ್ರೆ ನಿಮ್ ಚಿಕ್ಕೇಜ್ ಮಾಡ್ರು ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ ಬಾಳು ಇರ್ಲಿಲ್ಲ ಅದಕ್ಕೆ ನಾನು ಇಲ್ಲಿ ಬರ್ಲಿಲ್ಲ ಆದ್ರೆ ಈಗ ಬಾಳು ಬಂದಿದಾನಲ್ಲ ಅದಕ್ಕೆ ಬಂದಿದ್ದೀನಿ ಬಾಳು ಎಲ್ಲಿದ್ದಾನೆ ಹೊರಗಡೆ ಹೋಗಿದ್ದಾನೆ ದಾರಿಲ್ ಅಳಿ ಅಂದ್ರೆ ಸಿಕ್ಕಿದ್ರು ಬಾಳು ಮದುವೆ ಬಗ್ಗೆ ಮಾತಾಡ್ತಿದ್ರು ಏನು ಆ ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ಚಿಕ್ಕೇಜ್ ಮಾಡ್ರನ್ ಕೇಳಿ ಹೌದು ಆದ್ರೆ ನಿಜ ಅನ್ಸ್ಲಿಲ್ಲ ನಿಜ ಏನು ಅವ್ವ ನಾನು ಇವತ್ತಿಂದ ಇವತ್ತೇ ಹೋಗ್ತೀನಿ ಅಯ್ಯೋ ಏನ್ ಮಾತಾಡ್ತಿದ್ಯಾ ಗಂಗೆ ಹೌದು ನಾನು ಇವರಿಗೆ ಹೇಳಿದ್ದೆ ಏನು ಮಾತಾಡಬೇಡ ಅಂತ ಇವಾಗ ಇದೆಲ್ಲ ಬೇಕಿತ್ತಾ ಹಾ ಇವನ್ನ ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ಅಯ್ಯೋ ಇನ್ನಿನ್ ಸುಮ್ಮನಿರು ನಾವು ಆಮೇಲೆ ಮಾತಾಡೋಣ ಆ ಬಂದ ಏನ್ ನಡೀತಿದೆ ಏನಿಲ್ಲ ನಿನ್ನ ಮದುವೆ ವಿಷಯದ ಬಗ್ಗೆ ಮಾತಾಡ್ತಿದ್ವಿ ಅದು ಚಿಕ್ಕೇಜ್ ಮಾಡ್ರೆ ನಿಜ ಅನ್ಸ್ಲಿಲ್ಲ ಅದಕ್ಕೆ ಬಾಳುನ್ ಭೇಟಿಯಾಗಿ ನಿಜ ಸುಳ್ಳು ತಿಳ್ಕೊಂಡು ಬರ್ತೀನಿ ಅಂತ ಬಂದ್ವಿ ಕೇಳಿ ಯಜಮಾನ್ರೆ ಬಾಳು ನೀನ್ ಮದುವೆ ಆಗ್ತಾ ಇದೀಯಾ ಇಲ್ಲ ಅದು ಹೇಗೆ ನಮ್ಗೆ ಹೇಳ್ದನೆ ಮಾಡ್ಕೋ ಯೋಚನೆ ಇದೆ ಏನು ಈಗ ಊರೆಲ್ಲ ಒಂದೇ ಮಾತು ಬಾಳು ಮದುವೆ ಆಗೋದಿದೆ ಅಂತ
ನಾನ್ ನಿನ್ಗೆ ಏನ್ ಹೇಳ್ದೆ? ಬಾಳು ನಮ್ಮ ಮದುವೆ ವಿಷಯ ಎಲ್ಲೂ ಮಾತಾಡ್ಬೇಡ ಅಂತ. ಮತ್ತೆ ಊರಿನ ಜನಕ್ಕೆಲ್ಲ ಯಾಕೆ ಹೇಳ್ತಾ ತಿರುಪ್ತಾ ಇದ್ಯಾ? ನಾನಾಗೆ ಎಲ್ಲ ಹೇಳ್ದೆ ನಾನ್ ಕೋಪ ಮಾಡ್ಕೊಂಡಿದ್ ನೋಡಿ ಎಲ್ರೂ ಕೇಳಿದ್ರು ಏನಾಯ್ತು ಅಂತ. ಆಗ್ತಾನೆ ಹೇಳಿದ್ದು. ಸರಿ, ಈಗೊಂದು ಕೆಲಸ ಮಾಡು. ಈಗ ಸ್ವಲ್ಪ ದಿನ ಬಾಳನ್ ಮದುವೆ ವಿಷಯ ಏನು ಮಾತಾಡ್ಬೇಡ. ಸುಮ್ನೆ ತಲೆ ಬಿಸಿ ಮಾಡ್ಕೋಬೇಡ. ತಲೆ ಬಿಸಿ ಯಾತ್ಕೆ? ನಾನು ಯಾರಿಗಾದ್ರೂ ಹೆದರ್ತೀನೇನು? ಅದು ಹಾಗಲ್ಲಪ್ಪ. ಏನ್ರಿ ಎಲ್ಲ ತಗೊಂಡಿದ್ದೀರಲ್ಲ? ಅನ್ಕೊಂಡ ಹಾಗೆ ಆಗ್ಲಿ. ಅರೆ ಭೀಮಾ, ನಡಿ. ಸರಿ, ಈಗ ಎಲ್ಲೂ ನಿಲ್ಬೇಡ, ಬೇಗ ಹೋಗ್ಬೇಕು. ಸರಿ. ಏ ಬಾಳು, ನೀನು ಬಾ. ನೀವು ಮುಂದೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಆಮೇಲೆ ಏನಿದೆ? ಮುಖ ಮುಚ್ಕೊಂಡು ಹೊರಗಡೆ ಕೂತ್ಕೋತೇನು? ನಾನು ದಾರಿ ಕಾಯ್ತಾ ಇದ್ದೀನಿ. ಆ ಗಂಗಪ್ಪನ ದಾರಿ ಕಾಯ್ತಿರ್ಬೋದು. ಹೌದು, ಎಲ್ರೂ ಬರ್ತಾರೆ. ಅವನ್ ಮಗನೇ ತಾನೇ ಕುಸ್ತಿ ಆಡಕ್ ನಿಂತಿರೋದು. ಹೌದು, ರಾಮಪ್ಪ. ನೀನ್ ಯಾಕಿದ್ರ ಮಧ್ಯೆ ಬರ್ತೀಯಾ? ಈ ರಾಮಪ್ಪನ ಅಕ್ಕಾಡದಲ್ಲಿ ಉಲ್ಟಾಯಿಸಿದ್ದಾರೆ, ಸುಮ್ನೆ ಮರ್ಯಾದೆ ಕಳ್ಕೋಬೇಡ. ಹಾ ಅಪ್ಪ, ಯಾರ ಮರ್ಯಾದೆನೂ ಹೋಗೋಲ್ಲ. ರಾತ್ರಿ ನೋಡಿ, ಪಾಂಡುರಂಗ, ಸಾಧು ವೇಷದಲ್ಲಿ ನೀನೇ ಬಂದ್ ನನಗೆ ಹೇಳಿದ್ಯಾ, ಈ ಮನುಷ್ಯ ರೂಪದಲ್ಲಿ ನಾನು ಏನೇ ಹೇಳಿದ್ರು ಅದು ನಿಜ ಆಗತ್ತಂತ. ಇನ್ ಮುಂದೆ ನಿಮ್ಮ ಬಾಯಿಯಿಂದ ಯಾವ ಶಬ್ದ ಹೊರಬಂದ್ರು ಅದು ನಿಜ ಆಗುತ್ತೆ. ಗಂಗಪ್ಪನ್ ಮಗಂಗೆ ನಾನು ಮಾತು ಕೊಟ್ಟಿದ್ದೀನಿ, ಇವತ್ತು ನಿನ್ ಕುಸ್ತಿ ಗೆಲ್ತೀಯ ಅಂತ. ನಾನು ಹೇಳಿದ್ದೀನಿ ಅಂದ್ರೆ ಅದು ನಿಜ ಆಗುತ್ತೆ. ನೀನ್ ಹೀಗೂ ಕೇಳ್ತೀಯ ನಾನ್ ಯಾಕೆ ಅವನ್ ಪರವಾಗಿದ್ದೀನಿ ಅಂತ. ಯಾರ ಕಡೆ ಸತ್ಯ ಇದೆಯೋ, ಯಾರ ಸತ್ಯದ ದಾರಿಯಲ್ಲಿ ನಡೀತಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಬೇಕಲ್ವಾ? ಇಲ್ದಿದ್ರೆ ಧರ್ಮದ ಬಗ್ಗೆ ಜನರಿಗೆ ವಿಶ್ವಾಸ ನಂಬಿಕೆ ಹೋಗ್ಬಿಡುತ್ತೆ. ರಾಮಪ್ಪನಿಗೆ ಕುಸ್ತಿನೂ ಗೆಲ್ಲಿಸ್ತೀನಿ, ಮತ್ತೆ ವ್ಯವಸಾಯನೂ ಮಾಡಿಸ್ತೀನಿ, ನಿನ್ ನಾಮಸ್ಮರಣೆನೂ ಮಾಡಿಸ್ತೀನಿ. ನಿನ್ನ ಗೆಲ್ಸೋ ಕೆಲ್ಸ ನಂದು. ಆದ್ರೆ ಅದ್ರ ಬದಲಿಗೆ ನೀನು ಪಾಂಡುರಂಗ ನಾಮಸ್ಮರಣೆ ಮಾಡಬೇಕು. ನಿನ್ನ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಯಾರಿಗೂ ಗೊತ್ತಿಲ್ಲ. ತುಂಬಾ ಮುಗ್ಧ ಇದ್ದಾನೆ, ಇಂಥ ವ್ಯಕ್ತಿಗೆ ಒಳ್ಳೇದೇ ಆಗ್ಬೇಕು. ಮುಂದಿಂದೆಲ್ಲ ನನಗೆ ಕಾಣಿಸ್ತಾ ಇದೆ,